ಪೋಸ್ಟ್ ನೋಡಿದ್ದು ಇವತ್ತೇ ಫಸ್ಟ್ ಟೈಮ್ ಬ್ರದರ್. ನಾನು ಶಿವಣ್ಣಿಗೆ ಏಜ್ ಆಗೋಯ್ತು ಏಜ್ ಆಗೋಯ್ತು ಏಜ್ ಆಗೋಯ್ತು ಯಾವನ್ಗೂರು ಹೇಳ್ದಾನೋ ಕರ್ಕ ಬನ್ರಿ ತೋರಿಸ್ತೀನಿ ಕರ್ಕ ಬನ್ನಿ ಶಿವಣ್ಣಿಗೆ ಏಜ್ ಆಗೈತ ಇಲ್ಲ ಕೂತ್ಕ ಕಮೆಂಟ್ ಹಾಕ ಅವ್ನಿಗೆ ಏಜ್ ಆಗೈತ ತೋರಿಸ್ತೀನಿ. ಹಾಂ ಶಿವಣ್ಣಿಗೆ ಏಜ್ ಆಗಿರೋದು ಏನಕ್ಕೆ ಗೊತ್ತಾ? ಆಧಾರ್ ಕಾರ್ಡು ಪಾನ್ ಕಾರ್ಡು ರೇಷನ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಆಗ್ತಾರಲ್ಲ ಅದಕ್ಕೆ ಮಾತ್ರ. ಅವ್ರ ಮನ್ಸಿಗೂ ಆಗಿಲ್ಲ, ಅವ್ರ ಬಾಡಿಗೂ ಆಗಿಲ್ಲ, ಅವ್ರ ದೇಹಕ್ಕೂ ಆಗಿಲ್ಲ, ಆಗೋದು ಇಲ್ಲ ಗುರು. ವಯಸ್ಸಾಗಿರೋ ಸಿಂಹ ಇನ್ನೂ ಒಂದು ಟ್ರ್ಯಾಕಲ್ಲಿ ಓಡ್ತಾ ಇದೆ ಅಂದರೆ ಇಡೀ ಪ್ರಪಂಚದಲ್ಲಿ ಅದು ಶಿವಣ್ಣ ಮಾತ್ರ. ಅದನ್ನ ಹಿಡಿಯೋ ಪ್ರಯತ್ನ ಆಗಲಿ ತಡೆಯೋ ಪ್ರಯತ್ನ ಆಗಲಿ ಯಾವನ್ನೂ ಮಾಡಬೇಡ್ರಿ, ಆಯ್ತಾ? ಶಿವಣ್ಣ 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 ಮಾತೆತ್ತರು ಶಿವಣ್ಣ ಬಗ್ಗೆ ಕಮೆಂಟ್ ಹಾಕ್ತಿದ್ರಲ್ಲ ಅಂತ ನನ್ನ ಮಕ್ಕಳಿಗೆ ಸಿನಿಮಾ ಮಾಡೋರು ಬ್ರದರ್. ಮಿಡ್ ನೈಟಲ್ಲಿ ಹೌಸ್ಫುಲ್ ಮಾಡಿ ಸ್ಟಾರ್ಟಿಂಗಿಂದ ಹಿಡಿದು ಕೊನೆ ತನಕ ಸಿಳ್ಳೆ ಚಪ್ಪಾಳೆ ತಗೋತಾರಲ್ಲ ಅವರು ನಿಜವಾದ ಹೀರೋ. ಎಲ್ಲ ಸ್ಟಾರ್ಗಳು ಸ್ಟಾರ್ಗಳು ಗ್ಯಾಂಗ್ಸ್ಟರ್ ಅಂತಾರಲ್ಲ, ಒರಿಜಿನಲ್ ಗ್ಯಾಂಗ್ಸ್ಟರ್ ಯಾರು ಗೊತ್ತಾ? ಶಿವಣ್ಣ ಮಾತ್ರ ಗುರು. ಎಲ್ರಿಗೂ ಏಜ್ ಆಯ್ತಾ 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 ಎನರ್ಜಿ ಕಡಿಮೆ ಆಗ್ಬಿಡುತ್ತೆ, ಆದರೆ ಶಿವಣ್ಣಗೆ ಮಾತ್ರ ಎನರ್ಜಿ ಜಾಸ್ತಿ ಆಯ್ತಾ ಹೋಗುತ್ತೆ ಗುರು, ಆಯ್ತಾ? ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ, ವರ್ಲ್ಡ್ ವೈಡ್ ಓಪನ್ ಚಾಲೆಂಜು, ಇಡೀ ಕರ್ನಾಟಕ ಇಂಡಸ್ಟ್ರಿನ ಕನ್ನಡ ಇಂಡಸ್ಟ್ರಿನ ಇಡೀ ಪ್ರಪಂಚ ತಿರುಗಿ ನೋಡುತ್ತೆ. ತಿರುಗಿ ನೋಡಲಿಲ್ಲ ಅಂದರೆ ಓಪನ್ ಚಾಲೆಂಜ್ ಹೆಡ್ಲೈನಲ್ಲಿ ಹಾಕಿ ನನ್ನ ತಲೆ ಬೋಳ್ಸ್ಕೊಂತೀನಿ ಕರ್ನಾಟಕ ಜನತೆ ಎದುರಿಗೆ. ಓಪನ್ ಚಾಲೆಂಜು ಸೂಪರ್ ಹಿಟ್ ಆಗೇ ಆಗುತ್ತೆ ಗುರು. ಜೈಲರ್ ಬಂದಾಗಲೇ ಶಿವಣ್ಣ ಇಡೀ ಪ್ರಪಂಚನೇ ಆವರಿಸ್ಕೊಂಡು ಆಯಿತು, ಆಯ್ತಾ? ಬಿಟ್ಬಿಡಿ ಇನ್ನು ಶಿವಣ್ಣ ಬಗ್ಗೆ ಮಾತಾಡೋದು, ಬಂದು ಗೋಸ್ಟ್ ಸಿನಿಮಾ ನೋಡಿ ಬ್ರದರ್, ಆಯ್ತಾ? ಭಯ ಇರೋನ್ ಯಾವನ್ನೇ ಆಗಲಿ ಭೂಮಿಗೆ ಭಾರ ಆಗ್ತಾನೆ ಮಾತಾಡೋರೆಲ್ಲ, ಧೈರ್ಯ ಇರೋರು ಶಿವಣ್ಣನ ಥರ ಮೆರೀತಾರೆ ಬ್ರದರ್. ಈ ಏಜಲ್ಲಿ ಇಷ್ಟು ಅಭಿಮಾನಿಗಳನ್ನ ಇಷ್ಟು ಸಿಳ್ಳೆ ಚಪ್ಪಾಳೆಗಳಿಗೆ ಇರಿಸ್ಕೊಂಡವರಲ್ಲ, ಅವರು ನಿಜವಾದ ರಾಜ. ನಿಜವಾದ ಇಂಡಸ್ಟ್ರಿಗೆ ರಾಜ ಅಂದರೆ ಶಿವಣ್ಣ ಗುರು. ಗೋಸ್ಟ್ ಸಿನಿಮಾ ಬಂದು ನೋಡ್ರಿ ಬ್ರದರ್, 1000 ಸ್ಕ್ರೀನ್ ಕೊಟ್ಕೊಳ್ಳಿ, ನೋಡೋದು ಗೋಷ್ಠೆ ನಮ್ಮ ಕನ್ನಡಿಗರು. ಓಪನ್ ಚಾಲೆಂಜ್ ತಮಿಳ್ನಾಡಲ್ಲಿ ಹೌಸ್ಫುಲ್ ಆಗುತ್ತೆ, ನೋಡ್ತೀರಾ? ಓಪನ್ ಚಾಲೆಂಜ್ ತಮಿಳ್ನಾಡಲ್ಲಿ ಹೌಸ್ಫುಲ್ ಆಗುತ್ತೆ. ಇದು ಕನ್ನಡ ಇಂಡಸ್ಟ್ರಿ ಬ್ರದರ್, ಆಯ್ತಾ? ಶಿವಣ್ಣನ ಸಿನಿಮಾ ಕನ್ನಡಿಗರು ಪೆದ್ರಲ್ಲ. ಲಿಯೋ ರಿಲೀಸ್ ಆದ ತಕ್ಷಣ, ಯಾವುದೋ ರಿಲೀಸ್ ಆದ ತಕ್ಷಣ ಅದಕ್ಕೆ ಹೋಗ್ಬಿಡಕ್ಕೆ ನೋಡ್ತೀರಾ? ಲಿಯೋ ವರ್ಸಸ್ ಗೋಷ್ಠು, ನಿಂತ್ಕೊಳ್ಳೋದೇ ಗೋಷ್ಠು, ಓಪನ್ ಚಾಲೆಂಜ್, ಆಯ್ತಾ? ಆ ಸಿನಿಮಾನು ನೋಡಿ, ನಾನು ನೋಡಬೇಡಿ ಅಂತ ಹೇಳ್ತಾ ಇಲ್ಲ, ಫಸ್ಟ್ ನಮ್ಮ ಕನ್ನಡ ಸಿನಿಮಾ ನೋಡಿ ಗೆಲ್ಸ್ರಿ. ಅದನ್ನು ಹೇಳ್ತೀನಿ, ಗೋಸ್ಟ್ ಗೆಲ್ಲುತ್ತೆ ಗೆಲ್ಲುತ್ತೆ ಗೆಲ್ಲುತ್ತೆ. ಯಾಕೆ ಗೊತ್ತಾ? ಇದರಲ್ಲಿ ಹೀರೋಯಿನ್ ಇಲ್ಲ, ಹುಡುಗಿರ ಸಾಹಸ ಯಾರು ಬಿಡ್ತಾರೆ ಅವರೆಲ್ಲ ಗೆಲ್ತಾರೆ ಬ್ರದರ್. 1000 ಬರಲಿ ಬ್ರದರ್, ಕಾಂಪಿಟೇಷನ್ ಅಂದಮೇಲೆ 1000 ಜನ ಇರ್ತಾರೆ, ಮುಂದೆ ಬರೋನ್ ಮಾತ್ರ ರಾಜ ಆಗ್ತಾನೆ ಗೆಲ್ತಾನೆ. ಅವ್ರು ಯಾರಾಗಿರ್ತಾರೆ ಅಂದರೆ ನಮ್ಮ ಶಿವಣ್ಣ ಆಗಿರ್ತಾರೆ ಬ್ರದರ್, ಆಯ್ತಾ? ಶಿವಣ್ಣ ಶಿವಣ್ಣ ಶಿವಣ್ಣ, ಗೋಸ್ಟ್ ಗೋಸ್ಟ್ ಗೋಸ್ಟ್, ಕನ್ನಡ 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 ಅಷ್ಟೇ. ಇನ್ಮೇಲೆ ಆನಂದಕ್ಕೆ ಅದೇ ಬ್ರದರ್, ಅವಾಗೆಲ್ಲ ಓಮ್ ಸಿನಿಮಾದಲ್ಲಿ ಏನೇನು ಲುಕ್ಕು ಸಣ್ಣ ವಯಸ್ಸಲ್ಲಿ ನಾವು ಇದ್ದಾಗ ನಾವು ಶಿವಣ್ಣನ ಮುಖನ ಮಿಸ್ ಮಾಡ್ಕೊಂಡಿದ್ದೋ ಅದನ್ನು ನೋಡೋ ಭಾಗ್ಯಲ್ಲಿ ಕೊಟ್ಟಿದ್ದಾರೆ ಬ್ರದರ್. ಡೈರೆಕ್ಟ್ರು ಶ್ರೀನಣ್ಣಿಗೆ ಇಷ್ಟೊಂದು ತಲೆ ಆಯ್ತು ಅಂತ ನನ್ನ ತಾಯಣ್ಣಗೂ ಗೊತ್ತಿಲ್ಲ ಗುರು. ಅವ್ರು ದೊಡ್ಡ ಡೈರೆಕ್ಟರ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಶಿವಣ್ಣ ನೀರೇಂಜಲ್ಲಿ ತೋರಿಸೋರಲ್ಲ ಗುರು. ಏಜ್ ಆಯಿತು, ಈ ಏಜಲ್ಲಿ ನಮ್ಮ ತಾತನಿಗೆ 3ನೇ ವರ್ಷದ ತಿಥಿ ಮಾಡಿದ್ದೀವಿ. ಹಾಂ, ಶಿವಣ್ಣ ನೋಡಿದ್ರೆ ಯೂತ್ ಸ್ಟಾರ್ ಯಂಗ್ಸ್ಟರ್ಗಳಿಗೆ ನೋಡಿ, ಯೂತ್ ಐಕಾನ್ ಆಗವ್ರೆ. ಏನು ಗುರು ಎನರ್ಜಿ, ಅಪ್ಪ ಸೈಕ್ ಆಗ್ಬಿಟ್ಟಿದ್ದೀನಿ ಗುರು ನಾನು. ಓಪನ್ ಚಾಲೆಂಜ್ ತಲೆ ಬೋಳ್ಸ್ಕೊಂತೀನಿ ಬೇಕಾದ್ರೆ ಸೂಪರ್ ಹಿಟ್ ಆಗದೆ ಹೋದ್ರೆ. ಹಾಕೊಳ್ರಿ ಹೆಡ್ಲೈನ್ಸ್.